ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕುಮಾರಸ್ವಾಮಿಯವರು ಮಾತನಾಡಿದರು. ಈ ಹಿಂದೆ ವಿಧಾನಸಭಾ ಚುನಾವಣೆ ವೇಳೆ ನಾವು ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡುವಾಗ ಜನರು ನಗ್ತಾ ಇದ್ರು, ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಗ್ಯಾರಂಟಿ ಕಾರ್ಡ್ನಲ್ಲಿ ನೀಡಿದ ಭರವಸೆಗಳನ್ನು ಈಡೇರಿಸಿದೆ. ನುಡಿದಂತೆ ಕಾಂಗ್ರೆಸ್ ಪಕ್ಷ ನಡೆದುಕೊಂಡಿದೆ. ಈಗಲೂ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಇನ್ನೂ 5 ಗ್ಯಾರಂಟಿಗಳನ್ನು ನೀಡುವ ಭರವಸೆ ನೀಡಿದೆ. ಇದನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ಈಡೇರಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ದೇಶದ ಪ್ರಗತಿಗೆ ಕೈ ಜೋಡಿಸಿ ಅಂತ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪರಮೇಶ್ವರಪ್ಪ, ಗೋವಿಂದಪ್ಪ, ಇತರೆ ಮುಖಂಡರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಕಾಂಗ್ರೆಸ್ 5 ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಕೊಟ್ಟಿದೆ. ಇನ್ನು 4 ವರ್ಷ ರಾಜ್ಯ ಸರ್ಕಾರ ಇದೇ ಇರೋದ್ರಿಂದ ನಾವು ಸಂಸತ್ನ ಕೂಡ ಕೈ ಗುರುತಿಗೆ ಓಟ್ ಹಾಕಿ ರಾಹುಲ್ ಗಾಂಧಿ ಕೈ ಬಲ ಪಡ್ಕೋಬೇಕು ಅಂತ ನಾನು ತಮ್ಮನ್ನು ಕೇಳ್ತೇನೆ. ಎಲ್ಲರೂ ನಮ್ಮೂರಿನಲ್ಲಿ ಮೊದ್ಲು ಎಷ್ಟು ಹಾಕಿದ್ರು ಅದಕ್ಕಿಂತ ಜಾಸ್ತಿ. ಮೊದ್ಲು ರೊಕ್ಕ ಕೊಟ್ಟಿದ್ದಿಲ್ಲ, ಕಾರ್ಡ್ ಫ್ರೀ, ಮನೆ ಕರೆಂಟ್ ಫ್ರೀ ಕೊಟ್ಟಿದ್ದಿಲ್ಲ. ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ, ಕರೆಂಟ್ ಫ್ರೀ ಕೊಟ್ಟಾರೆ, ಅಕ್ಕಿ ಕೊಟ್ಟಾರೆ, ರೊಕ್ಕ ಕೊಡ್ತಾರೆ. ಹಂಗಾಗಿ ಈಗ ಎಲ್ಲರೂ ಮೊದ್ಲಕ್ಕಿಂತ ಜೋರಾಗಿ ಮನೆಗೆ ಗಂಡ್ಮಕ್ಳು, ಬರೀ ಹೆಣ್ಮಕ್ಳು ಒಂದೇ ತು ನಿಮ್ಮನ್ನ ಒಂದು ಹಾಕದಲ್ಲ, ಪಕ್ಕದ ಮನೆಯವ್ರಿಗೂ ಗಂಡ್ ಮಕ್ಳಿಗೂ ಏ ನಾವು ಇಲ್ಲಾಂದ್ರೆ ನೀವು ನೋಡ್ರಿ ಉಂಬಕ್ ಹಾಕೋದಿಲ್ಲ ಅಂದ್ರೆ ಏನಾಗದು, ತಪ್ಪೇನೈತೆ, ನಿಮಗೆ ಕೊಡ್ತೀವಿ, ಸರ್ಕಾರ ಕೊಡ್ತಾರೆ. ಅಷ್ಟೇ. ಹಂಗಾಗಿ ನೀವೆಲ್ಲರೂ ಕಾಂಗ್ರೆಸ್ ಬಂದ್ರೆ ನಿಮ್ಗೆ ಎಲ್ಲ ಯೋಜನೆಗಳು ಬರ್ತವೆ, ಇನ್ನೂ ಅನುಕೂಲ ಆಗುತ್ತೆ. 10,000 ರೂಪಾಯಿ ಪ್ರತಿ ತಿಂಗಳು ಬರೋಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾರೆ. ಹಂಗಾಗಿ ನೀವು ಎಲ್ಲರೂ ಮನೆಗೆ ಇರೋರಿಗೂ ಪಕ್ಕದವ್ರಿಗೂ ಎಲ್ಲರಿಗೂ ಹೇಳಿ ಕಾಂಗ್ರೆಸ್ ಗುರುತಿನ ಹಸ್ತದ ಗುರುತಿಗೆ ಎಲ್ಲರೂ ಓಟ್ ಹಾಕಿ ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ದೇವಸಂದ ಗ್ರಾಮದಲ್ಲಿ ಈ ಬರ್ತಕ್ಕಂಥ 26 ತಾರೀಕು ಎಲೆಕ್ಷನ್ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚಂದ್ರಪುರ ಕಣಕ್ಕೆ ಇಳಿದು ನಿಂತ್ಕೊಂಡಿದ್ದಾರೆ. ದಯಮಾಡಿ ಎಲ್ಲರೂ ನಮ್ಮ ಅಕ್ಕ ತಂಗಿಯರು, ಸ್ನೇಹಿತರು ಹಾಗೂ ನನ್ನ ಅಣ್ಣ ತಮ್ಮಿದ್ದಾರೆ, ತಮ್ಮೆಲ್ಲರಿಗೂ ಮನವಿ ಮಾಡಿದ್ದೀನಿ ಅಂದರೆ ಹೋದ ಸಲ ಇದೇ ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ನಮಗೆಲ್ಲ ಒಳ್ಳೆ ಬಹುಮತದಿಂದ ನಮಗೆ ಒಂದು ಆರ್ಚ್ ಕಳಿಸಿದಾರ. ಇದೇ ಸರ್ ಅದೇ ಥರವಾಗಿ ನಮ್ಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಹೋದ ಸರಿ ಎಲ್ಲ ಗೃಹಲಕ್ಷ್ಮಿ ಬಸ್ ಫ್ರೀ ಎಲ್ಲ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಪಂಚ ಗ್ಯಾರಂಟಿಯನ್ನು ನಮ್ಮ ಸಿದ್ದರಾಮಯ್ಯ ನೆರವೇರಿಸಿದ್ದಾರೆ. ಆಮೇಲೆ ಗೋಪಾಲಕೃಷ್ಣ ಅವರು ಸೇರಿಕೊಂಡು ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ತಾವೆಲ್ಲ ಸೇರಿ ಹಸರ ಗುತ್ತಿಗೆ ತಾವೆಲ್ಲರೂ ಒಬ್ಬ ಒಮ್ಮತದಿಂದ ಹಾಕಿ ಜಯಗಳಿಸ್ಬೇಕು ತಮ್ಮಲ್ಲಿ ವಿನಂತಿ ಮಾಡಿ ಕೇಳಿಕೊಳ್ತಾ ಇದ್ದೀನಿ. ಮತ್ತು ಯಾವಾಗಲೂ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಇರ್ತದೆ, ಈಗಲೂ ಹಂಗೆ ಬರಬೇಕಂತ ನಮ್ಮ ಆಸೆ. ಈ ಬರ್ತಕ್ಕಂಥ ಗ್ಯಾರಂಟಿಗೆ ಏನು ಕೊಟ್ಟಿದ್ದಾರೆ ಇವನಿಗೆ, ವರ್ಷಕ್ಕೆ 1,00,000 ರೂಪಾಯಿ ಕೊಡ್ತಾರೆ. ಮೊನ್ನೆ ಹೆಂಗೆ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟು ಅದೇ ಥರನೇ ಇವನು ಸರ್ಕಾರ ಬಂದು ಕೊಡ್ತಾರೆ. ದಯಮಾಡಿ ಎಲ್ಲರೂ ಸೇರಿ ಮುಂದೆ ರಾಹುಲ್ ಗಾಂಧಿ ಬರ್ತಕ್ಕಂಥ ಪ್ರಧಾನಮಂತ್ರಿ ಆದರೆ ಏನು ಪ್ರಣಾಳಿಕೆ ಕೊಡ್ತೀವಿ, ಆ ಪ್ರಣಾಳಿಕೆ ಪ್ರಕಾರ ಎಲ್ಲರಿಗೂ 1,00,000 ರೂಪಾಯಿ ಒಂದೊಂದು ಮನೆ ಕುಟುಂಬ ಕೊಡ್ತಾ ಇದ್ದಾರೆ. ಏನು ನರೇ ಉದ್ಯೋಗಿದ್ದು ಯಾವುದು ಗೃಹಲಕ್ಷ್ಮಿ ಅವರು ಬಸ್ ಫ್ರೀ ಅವೆಲ್ಲ ಕೊಡ್ತಾ ಇದ್ವಲ್ಲ,
ಅದೇ ಪ್ರಕಾರ ಇದ್ರೂ ಕೂಡ ನಮ್ಮ ಸರ್ಕಾರ ಕೊಡ್ತೀವಿ. ದಯಮಾಡಿ ಎಲ್ಲರೂ ಸೇರಿ ನಮ್ಮ ಊರಿನ ಒಂದು ಯಾವಾಗಲೂ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಜಯ ಗಳಿಸ್ತಾ ಬಂದಿದೆ. ನಮ್ದು ಯಾವತ್ತೂ ಕಾಂಗ್ರೆಸ್ ಕಡಿಮೆ ಆಗಿಲ್ಲ. ಈ ಸರ್ ಕೂಡ ತಮ್ಮಲ್ಲಿ ಕೇಳ್ಕೊಳ್ಳಿ ಅಂತ ದಯಮಾಡಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅಕ್ಕಪಕ್ಕದಲ್ಲಿ ಹೇಳ್ಕೊಂಡು ಕಾಂಗ್ರೆಸ್ ಮತಕ್ಕೆ ಮತವನ್ನು ಕೊಡಬೇಕಂತ ತಮ್ಮೆಲ್ಲರಿಗೂ ಪರವಾಗಿ ವಿನಂತಿ ಮಾಡ್ತೀನಿ.